ಇವೆಲ್ಲ ಪೊಲಿಟಿಷಿಯನ್ಸ್ ಬ್ಯಾಕ್ ಸ್ಕ್ರೀನ್ ಅಲ್ಲಿ ಈ ತರ ಮಾಡ್ತಾ ಬಂದ್ರೆ ನಾವ್ ಏನಂತ ವೋಟ್ ಹಾಕೋದು? ಯಾರ ಮೇಲೆ ನಂಬಿಕೆ ಇಟ್ಬಿಟ್ಟು ಇವ್ರು ನಮ್ನ ರಕ್ಷಿಸ್ತಾರೆ? ಬಿಡಬಾರ್ದು, ಅದಂತೂ ನಿಜ. ಏನಾದ್ರೂ ಒಂದು ಕ್ರಮ ಕೈಗೊಳ್ಳಲೇಬೇಕಾಗುತ್ತೆ. ಹುಡುಗಿರ್ನ ಸೇವ್ ಮಾಡಲೇಬೇಕು, ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗ್ಲೇಬೇಕು. ಇಂಥವ್ರು ರಾಜಕಾರಣಕ್ಕೆ ಬೇಡ. ಈ ಬೀದಿ ಲೋಗ ನಾಯಿಗೂ ಅವ್ರಿಗೂ ವ್ಯತ್ಯಾಸನೇ ಇಲ್ಲ. ನಾವು ಪಬ್ಲಿಕ್ ಏನು ಮಾಡೋಕ್ಕಾಗಲ್ಲ, ನೀವು ಆ ಥರ ಮಾಡಿಟ್ಟಿದ್ದಾರೆ. ಸತ್ಯ ಹೇಳಕ್ಕೆ ಹೋದ್ರೆ ನಿಮ್ಮೇಲೆ ಆ್ಯಕ್ಷನ್ ತಗೋತಾರೆ. ಈಗ ಗಮನಿಸ ಆದರೆ ಅವ್ನಿಗೆ ಏನಿಲ್ಲ, ಅವನಿಗೆ ನಮ್ಮದೋ ಸಿಕ್ಬಿಟ್ಟು ಅವನಿಗೆಲ್ಲ ಕೇಸು, ಹೆಲ್ಮೆಟ್ ಕೇಸು ಹಾಕ್ಕೊಂಡು ಬಂದಿದ್ದಾರೆ. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್, ನಾನು ರೋಜಾ ಮನು ಪಾಟೀಲ್. ರಾಜ್ಯಾದ್ಯಂತ ಅಲ್ಲ, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಭಾರೀ ಸದ್ದು ಸುದ್ದಿ ಮಾಡ್ತಾ ಇರುವಂತಹ ಯುವ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣ ಏನಿದೆ, ಇದು ದಿನದಿಂದ ದಿನಕ್ಕೆ ಒಂದಷ್ಟು ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ. ಈ ವಿಚಾರದ ಬಗ್ಗೆ ಸಾಮಾನ್ಯ ಜನರು ಸಿಕ್ಕಾಪಡೆ ತಲೆ ಕೆಡಿಸ್ಕೊಂಡಿದ್ದಾರೆ, ಮಾತನಾಡ್ತಾ ಇದ್ದಾರೆ. ನ್ಯಾಯ ಸಿಗುತ್ತಾ? ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯುತ್ತಾ? ಏನು ಹೇಳ್ತಾರೆ ಜನ? ಅವರ ಪ್ರತಿಕ್ರಿಯೆಯನ್ನ ನೇರಾನೇರವಾಗಿ ಕೇಳುವಂತಹ ಪ್ರಯತ್ನವನ್ನು ನಾನಿವತ್ತು ಮಾಡ್ತಾ ಇದ್ದೀನಿ, ಬನ್ನಿ ಹೋಗೋಣ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಎಲ್ಲ ಕಡೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಸದ್ದು ಸುದ್ದಿ ಮಾಡ್ತಾ ಇದೆ. ಕರ್ನಾಟಕದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ, ಏನು ಪ್ರತಿಕ್ರಿಯೆ ಕೊಡ್ತೀರಾ? ಸೊ ಡೆಫಿನೆಟ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ. ನಂಬರ್ಸ್ ಏನು ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಇಟ್ ಹಸ್ ಕಮ್ ಔಟ್ ಕಿ ಮಾಡಿದ್ದಾರೆ ಅವರು ಆ ಥರ ತಪ್ಪು ಅಂತ. ಸೊ ಅಫ್ಕೋರ್ಸ್ ಆ ತಪ್ಪನ್ನ ನಾವು ಕ್ಷಮಿಸ್ಲಿಕ್ಕಂತೂ ಆಗೋದಿಲ್ಲ, ಒಂದು ಕಠಿಣವಾದ ಕ್ರಮ ತಗೊಳ್ಳೇಬೇಕಾಗುತ್ತೆ. ಸರ್ಕಾರದ ಮೇಲೆ ಒಂದು ನಂಬಿಕೆ ಇದೆ, ಏನಾದರೂ ಮಾಡ್ತಾರೆ ಅಂತ. ಐ ಹೋಪ್ ನಮ್ಮದು ಲಾಸ್ಟ್ ಪ್ರೀವಿಯಸ್ ಪೆನ್ ಡ್ರೈವ್ ಕೇಸಸ್ ಏನು ಬಂದಿದೆಯೋ ಅದರಲ್ಲಿ ಆಗೋ ಥರ ನೆಗ್ಲಿಜೆನ್ಸಿ ಅಥವಾ ಸ್ವಲ್ಪ ಟೈಮ್ ಆದಮೇಲೆ ಹೋಗೇ ಬಿಡ್ತು, ಅದು ಏನು ಶಿಕ್ಷೆ ನಾವು ನೋಡಲಿಲ್ಲ. ಬೇಲ್ ತೊಗೊಂಡು ಹೊರಗೆ ಬಂದರು, ಯಾರು ಅಂತ ಹೇಳೋಷ್ಟೇನು ಬೇಕಾಗಿಲ್ಲ ಅನಿಸುತ್ತೆ. ಸೊ ಈ ಪ್ರಕರಣ ಆದರೂ ಜಾರಿಗೆ ಬಂದಿದೆ ಅಂದಾಗ ಕಠಿಣವಾದ ಕ್ರಮ ಕೈಗೊಳ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸೀ ವಾಟ್ ಹ್ಯಾಪನ್ಸ್. ಯುವ ಸಂಸದ ಎಲ್ಲರೂ ಇಷ್ಟೋ ಜನ ಯುವ ಜನರಿಗೆ ಮಾದರಿ ಆಗಬೇಕಿತ್ತು, ಹೀಗೆ ಮಾಡಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ನೋಡ್ತಾ ಇದ್ದೀವಲ್ಲ, ಏನು ಹೇಳಬೇಕು ಅಂತ ಅಂದರೆ ಅಷ್ಟು ಹೆಣ್ಣುಮಕ್ಕಳು ಹೊರಗಡೆ ಬಂದರು, ನಂಬರ್ಸ್ ಹೇಳ್ತಾ ಇದ್ದಾರೆ, ಸಾವಿರಾರು ಜನ ಆಗಿದ್ದಾರೆ ಅಂತ. ಅಂದರೆ ಅವ್ರಿಗೆ ಆ ಸಿಚುವೇಶನ್ ಏನಿರುತ್ತೆ ಅದನ್ನು ದುರುಪಯೋಗ ಪಡಿಸ್ಕೊಂಡು, ಅವರ ಪವರ್ನ ದುರುಪಯೋಗ ಪಡಿಸ್ಕೊಂಡು, ನಮಗೆ ಮಾದರಿ ಆಗಬೇಕಾಗಿರೋರೇ ನಮ್ಮನ್ನ ಈ ಥರ ಏನಂತಾರೆ, ಯುವಕರಿಗೂ ಕೂಡ ಒಂದು ಕೆಟ್ಟ ಮಾದರಿಯಾಗಿ ಹೊರಗೆ ಬಂದಿದ್ದಾರೆ. ಸೊ ಅವ್ರನ್ನ ಮುಂದೆ ಅಂತೂ ನಾವು ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಬಿಡಬಾರ್ದು, ಯಾಕಂದರೆ ಅವರಿಂದ ಏನೋ ಒಳ್ಳೆ ಈಗಲೇ ಒಳ್ಳೆಯದಾಗಿಲ್ಲ ಅಂದರೆ ಮುಂದೆ ಒಳ್ಳೆಯದಾಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸು ನಾವು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಆಗಲೇ ಇವರು ಜೆ ಡಿ ಎಸ್ ಅವ್ರು ಇವಾಗ ಏನಂತಾರೆ ಅವರ ಪಾರ್ಟಿಯಿಂದ ಹೊರಗಾಕಿದ್ದಾರೆ, ಬಟ್ ಕಂಪ್ಲೀಟಾಗಿ ಹೊರಗಾಕಿ ಒಬ್ಬ ಇವರು ಕೂಡ ಹೇಳಿದ್ರು ಅವ್ರದ್ದೇ ಪಾರ್ಟಿ ಅದು, ಯಾವಾಗ ಬೇಕಾದ್ರೂ ಸೇರಿಸ್ಕೋತಾರೆ, ಆದರೆ ನಿಜಾನೇ ಅದು. ಸೊ ಆ ಥರ ಫ್ಯಾಮಿಲಿನ ಮನಸ್ಸಲ್ಲಿ ಇಟ್ಕೊಂಡಿರೆ ಕಂಪ್ಲೀಟಾಗಿ ಅವ್ರನ್ನ ಬ್ಯಾನ್ ಮಾಡಿ ಪಾಲಿಟಿಕ್ಸ್ಗೆ ಬರ್ದಿರೋ ಹಂಗೆ ನೋಡಿಕೊಂಡು ಅವ್ರಿಗೆ ಏನು ಶಿಕ್ಷೆ ಸಿಗಬೇಕು ಅದನ್ನು ಕೊಡಬೇಕು ಅಂತ ನಮ್ಮ ಆಶಯ. ಬೀಯಿಂಗ್ ಇನ್ ದಿಸ್ ಫೀಲ್ಡ್ ಅವರು ಜನನ ಪ್ರೊಟೆಕ್ಟ್ ಮಾಡೋದಕ್ಕೆ ನೋಡಬೇಕು, ಹೆಣ್ಮಕ್ಳನ್ನ ಮುಂದೆ ತರೋದಕ್ಕೆ ನೋಡಬೇಕು. ಅವರೇ ಆ ಥರ ಒಂದು ಬ್ಯಾಕ್ ಸ್ಕ್ರೀನಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಥರ ಮಾಡಿದಾಗ ಇರೋ ಹೆಣ್ಮಕ್ಳು ಏನು ರಕ್ಷಣೆ ಅಂತ ವೋಟ್ ಹಾಕಬೇಕು? ಎಲ್ಲ ಪೊಲಿಟಿಷಿಯನ್ಸು ಬ್ಯಾಕ್ ಸ್ಕ್ರೀನಲ್ಲಿ ಈ ಥರ ಮಾಡ್ತಾ ಬಂದರೆ ನಾವು ಏನಂತ ವೋಟ್ ಹಾಕೋದು? ಯಾರ ಮೇಲೆ ನಂಬಿಕೆ ಇಟ್ಬಿಟ್ಟು ಇವ್ರು ನಮ್ಮನ್ನ ರಕ್ಷಿಸ್ತಾರೆ, ಇವ್ರು ಈ ಥರ ಪಾಲಿಸಿಗಳನ್ನ ತರ್ತಾರೆ ಅಂತ ನಾವು ಹೇಗೆ ನಂಬಿ ಇರಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಇಂಥವ್ರನ್ನ ಸೈಡಿಗೆ ತಳ್ಳಿ, ಯಾರು ಈ ಥರ ಯುವಕರಿಗೆ ಸಪೋರ್ಟ್ ಮಾಡಿಕೊಂಡು ಹೊಸ ಹೊಸ ಒಳ್ಳೆ ಥರ ಪಾಲಿಸಿಗಳನ್ನ ತರ್ತಾರೆ ಅವ್ರನ್ನ ನಾವು ತರಬೇಕಾಗತ್ತೆ. ಹಾಗೆ ಎಷ್ಟೊಂದು ಜನ ಹಿಂದೇಡ್ ಆಗ್ತಾ ಇದ್ದಾರೆ, ಅವರು ಸಿದ್ಧ ಇಲ್ಲ ಅವರು ಹೇಳಲಿಕ್ಕೆ ಅಥವಾ ಕಂಪ್ಲೇಂಟ್ ಫೈಲ್ ಮಾಡಲಿಕ್ಕೆ ಅಥವಾ ಕ್ಯಾಮ್ರಾ ಮುಂದೆ ಬರಲಿಕ್ಕೆ. ಕ್ಯಾಮ್ರಾ ಮುಂದೆ ಯಾರು ಬಳಿಕೂ ಇಷ್ಟ ಆಗೋದಿಲ್ಲ, ಯಾಕಂದರೆ ಅವ್ರು ಶೋಷಣೆಗೆ ಒಳಗಾಗಿರೋರು. ಬಟ್ ಹಿಂದೇಡ್ ಆಗ್ತಾ ಇದ್ದಾರೆ ಏನಕ್ಕಂದರೆ ಅವ್ರಿಗೆ ಅಷ್ಟು ಭಯಭೀತಿ ಕೂಡ ಇರುತ್ತೆ, ನಾವು ಹೇಳಿಬಿಟ್ರೆ ನಮ್ಗೆ ಎಲ್ಲಿ ಏನು ತೊಂದರೆ ಮಾಡ್ತಾರೆ ಅನ್ನೋದು ಇರುತ್ತೆ, ಯಾಕಂದರೆ ಅಷ್ಟು ಪವರ್ ಇರೋರು ಅವರು. ಹಾಗಾಗಿ ನಾವು ಅವ್ರನ್ನ ಬಿಡಬಾರ್ದು, ಅದಂತೂ ನಿಜ. ಏನಾದರೂ ಒಂದು ಕ್ರಮ ಕೈಗೊಳ್ಳಲೇಬೇಕಾಗತ್ತೆ. ಹುಡುಗಿರ್ನ ಸೇವ್ ಮಾಡಲೇಬೇಕು, ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗಲೇಬೇಕು. ಮ್ಯಾಮ್, ಅಂಥವ್ರಿಂದ ಹೆಣ್ಮಕ್ಳು ತುಂಬ ಬಲಿಯಾಗ್ತಾ ಇದ್ದಾರೆ, ಆದರೆ ಅವರಿಂದ ಅಆಯಕ ಹೆಣ್ಮಕ್ಳಿಗೆಲ್ಲ ತುಂಬ ತೊಂದರೆ ಆಗ್ತಿದೆ. ಇಂಥವ್ರು ರಾಜಕಾರಣಕ್ಕೆ ಬೇಡ, ಅಂಥವ್ರು ನಮ್ಮ ಮುಂದಿನ ಪೀಳಿಗೆಗೆ ಅವ್ರು ಬೇಡವೇ ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್, ಅವ್ರ ರಾಜಕಾರಣದಿಂದ ತೆಗೆದಾಕ್ಬೇಕು. ಮ್ಯಾಮ್, ಹೇಳಲೇಬೇಕು ಅವ್ರಿಗೆ ತಕ್ಕದ ಶಿಕ್ಷೆ ಆಗಬೇಕಂದ್ರೆ ಅವ್ರ ಸಾಕ್ಷಿ ಹೇಳಲೇಬೇಕು, ಅವ್ರಿಗೆಲ್ಲ ನ್ಯಾಯ ಒದಗಿಸ್ಲೇಬೇಕು. ಮ್ಯಾಮ್, ಅವ್ರು ಮಾಡ್ತಿರೋ ತುಂಬ ತಪ್ಪು. ಮ್ಯಾಮ್, ಯಾಕಂದರೆ ಅಲ್ಲಿ ಮಾಡ್ತಿರೋವಂಥ ಕೆಲಸನ ಅಲ್ಲೇ ಅವ್ರು ಇದು ಮಾಡಬೇಕಾಗಿತ್ತು. ಮುಂದೆ ತೊಗೊಳಗಿಂದ ಇನ್ನೂ ತುಂಬ ಜಾಸ್ತಿ ಹೆಣ್ಮಕ್ಳಿಗೆ ಇನ್ನೂ ತೊಂದರೆ ಆಗ್ತಿದೆ. ಅಲ್ಲಿ ಅವ್ರು ಮಾಡಿರೋವಂಥ ತಪ್ಪನ್ನ ಅಲ್ಲೇ ಇದು ಮಾಡಿದರೆ ಸ್ವಲ್ಪ ನ್ಯಾಯ ಇನ್ನೂ ಹೆಣ್ಮಕ್ಳಿಗೆ ಸಿಗ್ತಿತ್ತು. ಮ್ಯಾಮ್, ಇದರಿಂದ ತುಂಬ ಹೆಣ್ಮಕ್ಳಿಗೆ ತೊಂದರೆ ಆಗ್ತಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಯಾರು ಮಾಡಿದ್ರೂ ತಪ್ಪು ತಪ್ಪೇ, ಅವ್ರು ತಕ್ಕ ಶಿಕ್ಷೆ ಆಗಲೇಬೇಕು. ಏನು ಬೇಕಾದ್ರೂ ಅದ ಕೋರ್ಟ್ ಏನು ತೀರ್ಪು ಕೊಡ್ತಾ ಅದನ್ನು ಕೊಡಲಿ. ಅವರು ತೊಂಬತ್ತೊಂಬತ್ತು ಭಾಗ ಆಗ್ಬೋದು, ಇನ್ನು 1% ಹೇಳೋಕ್ಕಾಗಲ್ಲ.
ಹೌದು ಉನ್ನತ ಸ್ಥಾನದಲ್ಲಿದ್ದು ಮಾಡಬಾರ್ದು ತಪ್ಪನ್ನು ಮಾಡಿದ್ದಾರೆ, ಇಂಥದ್ದೆಲ್ಲ ಮಾಡಬಾರ್ದು. ಆ ಸ್ಥಾನದಲ್ಲಿದ್ದು ಆ ಸ್ಥಾನಕ್ಕೆ ಬೆಲೆ ಕೊಡಬೇಕು. ಆ ಸ್ಥಾನಕ್ಕೆ ಬೆಲೆ ಕೊಟ್ಟಿಲ್ಲ ಅವರು. ಈ ಬೀದಿ ಲೋಗ ನಾಯಿಗೂ ಅವ್ರಿಗೂ ವ್ಯತ್ಯಾಸವೇ ಇಲ್ಲ, ಆ ರೀತಿ ಮಾಡ್ಕೊಂಬಿಟ್ಟಿದ್ದಾರೆ. ಇರ್ಬೋದು, ಮಾಡ್ಬೋದು, ಸಪ್ ನಿಜ ನಿಜ ವಿದೇಶದಲ್ಲಿದ್ದಾರೆ, ಬೇರೆ ರಾಜಕಾರಣಿಗಳು ಸಪೋರ್ಟ್ ಮಾಡ್ಬೋದು ಅವ್ರಿಗೆ. ಯಾಕೆಂತಂದರೆ ಈ ಅವರು ತಪ್ಪು ಮಾಡಿದ ಮೇಲೆ ಇನ್ ಅವರು ಸಪೋರ್ಟ್ ಮಾಡೋ ಅಂಥವರೇ ಆಗಿರ್ತಾರೆ ಅವ್ರೂ. ಅದು ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ, ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವರು ಅಂಥವರೇ ಆಗಿರ್ತಾರೆ. ಹೆಚ್ಚು ಕಮ್ಮಿ ತೀರಾ ಅಲ್ಲದೆ ಅವರು ಸ್ವಲ್ಪ ಅವರು ಹೆಚ್ಚು ಕಮ್ಮಿ ಅವ್ರ ಥರನೇ ಆಗಿರ್ತಾರೆ. ಈಗ ಸರಿಯಾಗಿ ಇರೋರು ಮಾಡೋದೇ ಇಲ್ಲ, ಯಾರು ಸರಿ ಇರ್ತಾರೋ ಅವ್ರು ಮಾಡೋಕ್ಕೆ ಹೋಗಲ್ಲ. ಇದು ನನ್ನ ಉದ್ದೇಶ. ಹೆಣ್ಮಕ್ಳು ಬರಬೇಕು, ಬಂದು ಅವ್ರಿಗೆ ಶಿಕ್ಷೆ ಆಗೋ ಥರ, ಒಂದಕ್ಕೆ ನಾಲ್ಕು ಥರ ಶಿಕ್ಷೆ ಆಗೋ ಥರ ನಡ್ಕೋಬೇಕು. ಇವ್ರೇ ಕೋರ್ಟ್ಗಾರ ಬರಲಿ ಅಥವಾ ಸ್ಟೇಷನ್ಗಾರ ಬರಲಿ ಅಥವಾ ಪಬ್ಲಿಕ್ ಮುಂದೆ ನಿಮ್ಮಂಥವ್ರ ಮುಂದೆ ಆದರೂ ಬರಲಿ, ನಿಮ್ಮಂಥವ್ರ ಮುಂದೆ ಬಂದರೆ ಎಲ್ರಿಗೂ ಪಬ್ಲಿಕ್ ಆಗ್ಬಿಡ್ತದೆ. ಸೀದಾ ಕೋರ್ಟ್ಗೆ ಹೋಗೋದು ಉತ್ತಮ, ಅಥವಾ ಲೆಟ್ರ್ ಮುಖಾಂತರ ಕಳಿಸಿದ್ರು ಉತ್ತಮ. ಅಂದ್ರೇನು ಮುಖ ತೋರಿಸ್ತಿಲ್ಲ, ಲೆಟ್ರ್ ಮುಖಾಂತರ ಕೊಟ್ಟರು ಉತ್ತಮ. ಪನಿಷ್ಮೆಂಟ್ ಕೊಡಲೇಬೇಕು, ಅದನ್ನು ಯಾರು ಮಾಡಿದ್ರು ತಪ್ಪು ತಪ್ಪೇ ಅವು. ಕಾನೂನು ಪಾಲನೆ ಮಾಡಬೇಕಂತಿದ್ರೆ, ಜನಗಳು ಚೆನ್ನಾಗಿರ್ಬೇಕು ಅಂತಿದ್ರೆ, ಇಲ್ಲಾಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಆಗ ಇರ್ಬೇಕಿತ್ತು ಅವ್ರು ತಪ್ಪು ಮಾಡಿದಾನೆ, ಇಲ್ಲ ನಾವು ಹೇಳಲ್ವಲ್ಲ. ಈಗ ಅದಕ್ಕೆ ಪನಿಷ್ಮೆಂಟ್ ಕೂಡ ಕೊಡಲೇಬೇಕು, ಕಾನೂನು ಪ್ರಕಾರ ಏನು ಮಾಡಬೇಕು ಆ್ಯಕ್ಷನ್ ತೊಗೊಳ್ಳೇಬೇಕು. ಓಕೆ, ನಿಮಗೆ ಅನ್ಸುತ್ತಾ ನಿಷ್ಪಕ್ಷಪಾತವಾಗಿ ತನಿಖೆ ಆಗುತ್ತೆ, ಶಿಕ್ಷೆ ಆಗುತ್ತೆ ಅಂತ? ಬಿಕಾಸ್ ಕಾನೂನು ಸುವ್ಯವಸ್ಥೆನ ಹದಗೆಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಎಷ್ಟೋ ಜನ. ಸೊ ನಿಮಗೆ ಏನು ಅಭಿಪ್ರಾಯ ಇದೆ, ಒಪಿನಿಯನ್? ಕಾನೂನು ಮೇಡಮ್ ಈ ನಡೆಸ್ತಾ ಇರೋ ರೀತಿಯನ್ನು ನೋಡಿದರೆ ಕಾನೂನು ವ್ಯವಸ್ಥೆ ಸರಿಯಾಗಿಲ್ಲ, ಇವು ಎಲ್ಲ ಲೂಸ್ ಆಗಿಬಿಟ್ಟಿದೆ. ಇವಾಗ ಈ ಎಲೆಕ್ಷನ್ ಆಗೋಕ್ಕಿಂತ ಮೂರು ದಿನ ಮೊದಲೇ ಪೆನ್ ಡ್ರೈವ್ ಲೀಕ್ ಆಗಿತ್ತು. ಸೊ ಅದಾದ ನಂತರ ಅವರು ವಿದೇಶಕ್ಕೆ ಹೋದರು. ಸೊ ಅದು ಡೊಮ್ಯಾಸ್ಟಿಕ್ ಪಾಸ್ಪೋರ್ಟನ್ನು ಮಾಡಿಸ್ಕೊಂಡು ವಿದೇಶಕ್ಕೆ ಹಾರಿರೋದು ರಾಜಕಾರಣಿಗಳ ಸಪೋರ್ಟ್ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ, ನಿಮ್ಮ ಅಭಿಪ್ರಾಯ ಏನು ಅದರ ಬಗ್ಗೆ? ಅದೇ ಇರ್ಬೋದು ಮೇಡಮ್, ರಾಜಕಾರಣಿಗೆ ಸಪೋರ್ಟ್ ಇಲ್ಲದ ಆಗಲ್ಲ ಅವು ಮಾಡೋಕ್ಕೆ, ಪಬ್ಲಿಕ್ ಎಲ್ಲ ಮಾಡೋಕ್ಕಾಗಲ್ಲ. ಅದು ಅವ್ರ ಬ್ಯಾಕ್ಗ್ರೌಂಡ್ ಯಾರೋ ಇದ್ದೇ ಇರ್ತಾರೆ, ಯಾರು ಇರ್ಬೋದು ನಮ್ಗೆ ಗೊತ್ತಾಗಲ್ಲ, ಯಾರೋ ಇದ್ದೇ ಇರ್ತಾರೆ, ಹಾಗೆ ಒಬ್ಬರೇ ಮಾಡೋಕ್ಕಾಗಲ್ಲ. ಈಗ ಏನು ಕರ್ಮಕಾಂಡ ಮಾಡಿದ್ರು ಎಫ್ ಎಸ್ ಎಲ್ ವರದಿ ಬರಬೇಕು ಅದೆಲ್ಲ ಒಂದು ಕಡೆ, ಆದರೆ ಈ ಸಂತ್ರಸ್ತೆಯರು ಏನು ಮಾಡಬೇಕು ಸರ್? ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಅವ್ರ ಮುಖಗಳು ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟಿದೆ, ಪೆಂಡ್ರೈವ್ ಎಲ್ಲಿ ಬೇಕೋ ಅಲ್ಲಿ ಬಿಸಾಕಿ ಹೋಗಿದ್ದಾರೆ. ಸೊ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ನ್ಯಾಯ ಹೇಗೆ ಸಿಗಬೇಕು? ಸಾಕ್ಷಿ ಹೇಳೋಕ್ಕೂ ಕೂಡ ಅವ್ರು ಮುಂದಾಗ್ತಾ ಇಲ್ಲ ಇವಾಗ. ಮೇಡಮ್, ನಮ್ಮ ವ್ಯವಸ್ಥೆನ ಹಿಂಗೆ ಮಾಡಿಬಿಟ್ಟಿದ್ದಾರೆ ಈ ನಡೆಸೋರು, ಏನು ಮಾಡ್ತೀರಾ? ನಾವು ಪಬ್ಲಿಕ್ ಏನು ಮಾಡೋಕ್ಕಾಗಲ್ಲ, ನೀವು ಆ ಥರ ಮಾಡಿಟ್ಟಿದ್ದಾರೆ, ಸತ್ಯ ಹೇಳಕ್ಕೆ ಹೋದ್ರೆ ನಿಮ್ಮೇಲೆ ಆ್ಯಕ್ಷನ್ ತೊಗೋತಾರೀಗ. ನೀವು ನ್ಯಾಯ ಕೇಳೋಕೆ ಹೋದರೆ ಈಗ ನಾವು ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಹೋದ್ರೆ ನಮ್ಮೇಲೆ ಆ್ಯಕ್ಷನ್ ತೊಗೋತಾರೆ ಅವ್ರು, ನಮಗೆ ಇದು ಕೊಡೋಲ್ಲ, ನ್ಯಾಯ ಕೊಡಿಸಲ್ಲ. ಆ ವ್ಯವಸ್ಥೆ ತಂದಿಟ್ಟಿದ್ದಾರೆ, ಜನನೇ ತಿಳ್ಕೊಳ್ಬೇಕಿದ್ದಕ್ಕೆ ಅಷ್ಟೇ. ನಮಗೇನು ಬೇರೆ ದಾರಿ ಇಲ್ಲ, ಎಲೆಕ್ಷನ್ ಟೈಮ್ ವಿಚಾರ ಮಾಡಿ ವೋಟ್ ಹಾಕಬೇಕಷ್ಟೇ, ಇದನ್ನೇನು ಮಾಡೋದು ದಾರಿ ಸಿಗಲ್ಲ ಇವರಿಗೆ. ಇದು ದೊಡ್ಡ ವಿಚಾರ, ಇದು ಮಾತಾಡೋಕ್ಕಾಗಲ್ಲ. ಸಾಮಾನ್ಯ ಮನುಷ್ಯನ ಮಾಡಿದ್ರೆ ಬಹಳವಾದ ಅವ್ರ ಮೇಲೆ ಎಲ್ಲ ಸೆಕ್ಷನ್ ಹಾಕ್ತಾರೆ, ಏನೂ ಆಗಲ್ಲ, ಆ ಮನೆಗೆ ಹೋಗ್ತಾನೆ ಅಷ್ಟೇ. ಏನೂ ಆಗಲ್ಲ, ಇದರಿಂದ ಸುಖವಾಗಿ ಮನೆಗೆ ಹೋಗ್ತಾನೆ ಅಷ್ಟೇ. ಅವ್ನು ನಾವು ಮಾತಾಡೋದು ಕೆಟ್ಟಾಗ್ತೀವಿ ಅಷ್ಟೇ, ಇಷ್ಟೇ ಸಾಕು. ಏನು ಮಾಡೋಕ್ಕಾಗಲ್ಲ, ಏನೂ ಆಗಲ್ಲ, ಯು ಗೋ ಬ್ಯಾಕ್ ಟು ಯುವರ್ ಹೌಸ್. ಹೇಗೆ ಏನಾಗಲ್ಲ, ದೇಶ ಆಗಲಿ ಯಾವುದಾಯಿತು, ದೇಶದಲ್ಲಿ ಯಾವುದಾಗಿದೆ, ಯಾವ ದೇಶ ತೋರಿಸಿ ಬಂದು ತೋರಿಸಿ, ಯಾವುದು ಹತ್ತೇಳ ಯಾವುದಾಗಿದೆ? ದೊಡ್ಡ ಮನುಷ್ಯ ಆದರೆ ಅವ್ನಿಗೇನಿಲ್ಲ, ಅವನಿಗೆ ನಮ್ಮದೋ ಸಿಕ್ಬಿಟ್ರೆ ಅವನಿಗೆಲ್ಲ ಕೇಸು, ಹೆಲ್ಮೆಟ್ ಕೇಸು ಹಾಕ್ಕೊಂಡು ಬಂದಿದ್ದಾರೆ. ಪ್ರಯೋಜನ ಏನು, ಏನಾಗಲ್ಲ ಈಗ ಅಷ್ಟೇ. ಅವಾಗ ಎಲ್ಲ ಭಾಷಣಕ್ಕಷ್ಟೇ, ಭಾಷಣಕ್ಕೆ ಪುಸ್ತಕ ಅಷ್ಟೇ, ಎಲ್ಲಿದೆ ತೋರಿಸಿ? ಯಾಕೆ ಇಲ್ಲವನ್ನ ಬೇರೆ ಮಾಡಿದ್ರೆ ರೆಟ್ಟಿ ಹೇಳ್ಕೊಂಡು ಕತ್ತಿ ಬಿಡಿ ಹೇಳ್ಕೊಂಡೋಗ್ತಾರೆ. ಯಾಕೆ ಬಿಟ್ಟರವನ್ನ ರೇವಣ್ಣ ಮನೆ ಏನೋ ಅಲ್ಲ, ಈಗ ಯಾಕೆ ಬಿಟ್ಟರವನ್ನ ಮಗ ಯಾಕೆ ಹೋಗಿದ್ದು ಬಿಟ್ಟರವನ್ನ ಹೌದಿದೆ ಅಲೋ, ಹೌದಿದೆ ಅಲೋ, ಯಾರು ಕೇಳೋದು? ಯಾರು ನಾವು ಕೇಳಕ್ಕೆ ಸಾಮಾನ್ಯವಾಗಿ ಕೇಳೋಕ್ಕಾಗತ್ತಾ? ನಮ್ಮನ್ನ ಹಾಕ್ದಂಗೆ ಜೈಲ್ಗೆ ಹಾಕ್ತಾ ಅಷ್ಟೇ, ನಮ್ಮನ್ನ ಜೈಲ್ಗೋಗ್ಬೇಕಷ್ಟೇ, ಜೈಲ್ಗೋಗ್ಬೇಕಷ್ಟೇ. ಈಗ ಬಿಸಿಲಲ್ಲಿ ಸುರಕ್ಕೂ ಜೈಲ್ಗೋಗ್ಬೇಕಷ್ಟೇ, ಏನೂ ಆಗಲ್ಲ ಮೇಡಮ್, ಥ್ಯಾಂಕ್ ಯು. ಅಷ್ಟೇ ಮೇಡಮ್, ಆಗಲ್ಲ ನೀವು ಏನು ನೀವೇ ಹೇಳ್ತೀವಿ, ವಿಜಯವಾಡದಲ್ಲಿ ಅವ್ನು ರೇವಣ್ಣನ ಮಗ ಬಿಟ್ಟ, ಅವ್ನಿಗೆ ಯಾವ ಜೈಲು ಏನಿಲ್ಲ, ಅವನಿಗೆ ಬರ್ತಾನೆ ಅಷ್ಟೇ. ಇನ್ಯಾಜನ ಹೊಡಿತಾನೆ ಬಡಿತಾನೆ, ಆಸ್ತಿನ ಅವರಪ್ಪನ ಆಸ್ತಿ ನೋಡಿ ಹೊಡಿತಾನೆ ಬಡಿತಾನೆ ಅಷ್ಟೇ, ಏನಾಗಲ್ಲ. ನೋಡಿದ್ರಲ್ವ ಜನರ ಪ್ರತಿಕ್ರಿಯೆ ಹೇಗಿತ್ತು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಆಕ್ರೋಶ ಭರಿತರಾಗಿದ್ದಾರೆ. ಸಾಮಾನ್ಯ ಹೆಣ್ಣು ಮಕ್ಕಳು ಅಮಾಯಕರು, ಇವರ ರಾಜಕಾರಣಕ್ಕೆ ಬಲಿಯಾಗ್ತಿದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ತನಿಖೆ ಆದಷ್ಟು ಬೇಗ ಆಗಲಿ, ಎಫ್ ಎಸ್ ಎಲ್ ವರದಿ ಬೇಗ ಬರಲಿ, ಎಸ್ ಐ ಟಿ ತನಿಖೆಯನ್ನು ಚುರುಕುಗೊಳಿಸಲಿ ಅನ್ನೋದು ಜನರ ಅಭಿಪ್ರಾಯ ಆಗಿದೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ವಿಜಯವಾಣಿ ಡಿಜಿಟಲ್ನ ಎಲ್ಲ ಪೇಜಸ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.